ವೀಕ್ಷಕರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿಗಳು ನವೆಂಬರ್ 15 ರೊಳಗೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಆಕಾಂಕ್ಷಿಗಳು ಕಚೇರಿಗೆ ಮಾಹಿತಿ ನೀಡುವಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಸೂಚನೆ ನೀಡಿದ್ದು, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಗಳಿಸಲು ತಾಲೂಕಿನ ಹಾಲಿ ಶಾಸಕರಾದಂತಹ ಕೆ ರಮೇಶ್ ಕುಮಾರ್ ಅವರು ಪಕ್ಷ ಸಂಘಟಿಸುವಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂತಹ ದಳಸನೂರು ಗೋಪಾಲಕೃಷ್ಣರವರು 2023 ರ ವಿಧಾನಸಭೆ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ನಾನು ಸಹ ಎಂದು ಹಲವಾರು ಗ್ರಾಮಗಳಿಗೆ ಭೇಟಿ ನೀಡಿ ಸಭೆಗಳನ್ನು ನಡೆಸುತ್ತಾ ಪಟ್ಟಣದ ವೆಂಕಟೇಶ್ ಗೌಡ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ನಡೆಸಿ ಎಲ್ಲರ ಒಪ್ಪಿಗೆ ಪಡೆದರು. ಇನ್ನು ಕಾರ್ಯಕ್ರಮದಲ್ಲಿ ಸುಮಾರು 2000 ಕ್ಕೂ ಅಧಿಕ ಕಾರ್ಯಕರ್ತರು ಭಾಗವಹಿಸಿ ಗೋಪಾಲಕೃಷ್ಣರವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡುವಂತೆ ಒತ್ತಾಯ ಮಾಡುತ್ತೇವೆ ಎಂದು ಪಕ್ಷದ ಕಾರ್ಯಕರ್ತರು ಹಾಗೂ ಹಿತೈಷಿಗಳು ಭರವಸೆ ನೀಡಿದರು. ಚಿಂತಾಮಣಿ ತಾಲೂಕಿನ ಚಿಕ್ಕಲನೇರ್ಪು ಹೋಬಳಿಯ ಬುರುಡಗುಂಟೆ ಗ್ರಾಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂತಹ ಆಂಜಿನಪ್ಪ ಭೇಟಿ ನೀಡಿ ಬುರುಡಗುಂಟೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆದ ಕನಕದಾಸರ ಜಯಂತಿ ಅಂಗವಾಗಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ, ದಾಸರಲ್ಲೇ ಶ್ರೇಷ್ಠ ದಾಸರು ಎನಿಸಿಕೊಂಡು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಜೀವಿಸಿದಂತಹ ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿ ನಮ್ಮ ಕನಕದಾಸರು. ಅವರನ್ನ ಸ್ಮರಿಸುವಂತಹದ್ದು ಬಹಳ ಸಂತೋಷ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಾವೆಲ್ಲರೂ ಕನಕದಾಸರ ಆದರ್ಶಗಳನ್ನ ರೂಪಿಸಿಕೊಂಡು ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿರುತ್ತದೆ. ಆ ನಿಟ್ಟಿನಲ್ಲಿ ನಾವು ಬರಡಗುಂಟೆ ಗ್ರಾಮದಲ್ಲಿ ಮನೆ ಮನೆಗೆ ಭೇಟಿ ನೀಡುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಎಂದರು. ಒಂದು ಪರಿಸ್ಥಿತಿಗಳು, ವಾತಾವರಣ ಮತ್ತೆ ಬದಲಾದಂತ ಸನ್ನಿವೇಶದಲ್ಲಿ ಕೆಲಸ ಮಾಡುವಂತವರು, ಜನಗಳ ಮಧ್ಯೆ ಇರುವಂತವರಿಗೆ ಮತ್ತೆ ನಿರಂತರವಾಗಿ ಜನಗಳ ಜೊತೆ ಒಡನಾಡಿಯಾಗಿ ಕ್ಷೇತ್ರನ ಮುಂದಕ್ಕೆ ತಗೊಂಡಂತ ವಾತಾವರಣ ಇರುವಂತ ವ್ಯಕ್ತಿಗಳಿಗೆ ಟಿಕೆಟ್ನ ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ವರಿಷ್ಠರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಸರ್ವೆಗಳು ಸಹ ಆಗ್ತಾಯಿದೆ. ಆದರೆ ಆದಿಯಾಗಿ ನೋಡಿದಾಗ ನಾವು ಸತತವಾಗಿ 8-9 ವರ್ಷದಿಂದ ಈ ಕ್ಷೇತ್ರದಲ್ಲಿ ಉಳ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜನಗಳ ಸಮಸ್ಯೆಗಳಲ್ಲೂ ಸಹ ನಾವು ಸ್ಪಂದಿಸ್ತಾ ಇದ್ದೀವಿ. ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಗಳ ಆದಿಯಾಗಿ ಕೊರೋನಾ ಸಂದರ್ಭದಲ್ಲೂ ಸಹ ಸೋತ ನಂತರನೂ ಸಹ ನಾವು ಸಕ್ರಿಯವಾಗಿರೋಂಥದ್ದು ಸಹ ಜನ ಇಲ್ಲಿ ಗಣನೆಗೆ ತಗೊಳ್ತಾ ಇದ್ದಾರೆ. ಅದೆಲ್ಲನೂ ಸಹ ಪೂರಕವಾದಂಥ ವಾತಾವರಣ ನಮಗೆ ಕಾಂಗ್ರೆಸ್ ಕಚೇರಿಯಿಂದ ಏನು ಸರ್ವೆಗಳಂತ ಆಗ್ತದೆ, ಇಲ್ಲ ವರಿಷ್ಠರು ಒಂದು ರಿಪೋರ್ಟ್ಸ್ ಅಂತ ತರಿಸ್ಕೊಳ್ಳೋಂಥದ್ದು ಅವೆಲ್ಲನೂ ಸಹ ನಮಗೆ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಅವೆಲ್ಲನೂ ಸಹ ನಮ್ಗೆ ವರ ಆಗಿ ಟಿಕೆಟ್ ಸಿಗ್ತದೆ ಅಂತೇಳಿ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ಕೊರ್ಲಪರ್ತಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಕ್ಕಲಪ್ಪ, ಬುರುಡಗುಂಟೆ ಗ್ರಾಮದ ಮುಖಂಡರಾದ ನಾಗರಾಜು, ನಾರಾಯಣಸ್ವಾಮಿ, ವೆಂಕಟರಮಣಪ್ಪ, ಆಂಜಿನಪ್ಪ ಅವರ ಅಭಿಮಾನಿಗಳು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕಳೆದೆರಡು ದಿನದಿಂದ ಜಿಲ್ಲೆಯಲ್ಲಿ ಜಿಟಿ ಜಿಟಿ ಮಳೆ ಶುರುವಾಗಿದ್ದು, ಜನ ಮಳೆಯಿಂದ ಹೊರಬರಲು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇಂತಹ ಜಡಿ ಮಳೆ ನಡುವೆಯೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿ ಕನ್ನಡ ಅಭಿಮಾನ ಮೆರೆದಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಭೋಗ ನಂದೀಶ್ವರ ಸ್ವಾಮಿ ಆಟೋ ಚಾಲಕರ ಸಂಘ ಹಾಗೂ KSSD ಆಟೋ ಚಾಲಕರ ಸಂಘ ಹಾಗೂ ನಂದಿ ಗ್ರಾಮ ಪಂಚಾಯಿತಿ ವತಿಯಿಂದ 18ನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು. ಮಳೆಯನ್ನು ಲೆಕ್ಕಿಸದೆ ಕಾರ್ಯಕ್ರಮವನ್ನು ಭೋಗ ನಂದೀಶ್ವರ ದೇವಸ್ಥಾನದ ಮುಂಭಾಗ ಅದ್ಧೂರಿಯಾಗಿ ಏರ್ಪಡಿಸಿದ್ದು, ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಮಳೆಯನ್ನ ಲೆಕ್ಕಿಸದೆ ಮಕ್ಕಳು ನೃತ್ಯ ಕಾರ್ಯಕ್ರಮಗಳನ್ನ ಮಾಡಿರುವುದು ಗ್ರಾಮಸ್ಥರಲ್ಲಿ ಮತ್ತಷ್ಟು ಕನ್ನಡ ಅಭಿಮಾನ ಹೆಚ್ಚಾದಂತಿತ್ತು. ಗ್ರಾಮದಲ್ಲಿ ಸುಮಾರು 18 ವರ್ಷಗಳಿಂದ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಈ ಒಂದು ನಮ್ಮ ನಂದಿ ಗ್ರಾಮದ ಗ್ರಾಮ ಪಂಚಾಯಿತಿ
ಹಾಗೂ ಊರಿನ ಪ್ರಮುಖ ಮುಖಂಡರುಗಳು ಹಾಗೂ ಆಟೋ ಚಾಲಕ ಸಂಘದ ವತಿಯಿಂದ ಪ್ರತಿ ವರ್ಷವೂ ಹಮ್ಮಿಕೊಂಡು ಬರ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಗ್ರಾಮದಲ್ಲಿರತಕ್ಕಂತಹ ಸರ್ಕಾರಿ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆ ಉರ್ದು ಶಾಲೆ ಹಾಗೂ ಇನ್ನಿತರ ಎಲ್ಲ ಶಾಲೆಗಳು ಸಹ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಈ ವರ್ಷ ಏನು ಆಚರಣೆ ಮಾಡ್ತಾ ಇದ್ದೀವಿ ಇದು 18ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಗಿರ್ತದೆ ಇದೇ ರೀತಿ ಪ್ರತಿ ವರ್ಷವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ ಅದೇ ರೀತಿ ಕಾರ್ಯಕ್ರಮ ಮುಗಿದ ನಂತರ ಭೋಜನ ವ್ಯವಸ್ಥೆ ಸಹ ಇರ್ತದೆ ತದನಂತರ ರಾತ್ರಿಗೆ ಮತ್ತೆ ಸಂಜೆ 5:30 ಕ್ಕೆ ಆರ್ಕೆಸ್ಟ್ರಾದ ವಾದ್ಯಗೋಷ್ಠಿಗಳನ್ನು ಸಹ ಏರ್ಪಡಿಸುತ್ತೇವೆ ಇದೇ ರೀತಿ ಪ್ರತಿ ವರ್ಷ ನಾವು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷವೂ ಇದೇ ರೀತಿ ಮಾಡ್ತಾ ಇದ್ದೀವಿ ಆದರೆ ಕಳೆದ 3 ವರ್ಷಗಳಿಂದ ಕೊರೋನಾ ಕಾರಣದಿಂದ ಕಾರ್ಯಕ್ರಮ ಮಾಡಿರಲಿಲ್ಲ ಈಗ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮತ್ತೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ಇತ್ತೀಚೆಗೆ ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಂಜುನಾಥ್ ಜಿಆರ್ ಶ್ರೀನಿವಾಸ್ ಮಾಜಿ ಉಪಾಧ್ಯಕ್ಷರು ರಮೇಶ್ ಆಟೋ ಚಾಲಕರ ಅಧ್ಯಕ್ಷರು ರಾಮಾಂಜಿನಪ್ಪ ಗ್ರಾಮದ ಮುಖಂಡರು ಹಾಗೂ ಆಟೋ ಚಾಲಕರು ಭಾಗಿಯಾಗಿದ್ರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಯಾವುದೇ ದೇಶದ ಸುಸ್ಥಿರ ಅಭಿವೃದ್ಧಿಯಲ್ಲಿ ಕೌಶಲ್ಯ ಮತ್ತು ಉದ್ಯಮಶೀಲತೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಅಂತ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಮುರಳೀಧರ್ ಹಾಲಪ್ಪ ತುಮಕೂರಿನಲ್ಲಿ ತಿಳಿಸಿದರು ತುಮಕೂರು ನಗರದ ಕುಣಿಗಲ್ ರಸ್ತೆಯ ಎಸ್ಎಸ್ಐಟಿ ಕ್ಯಾಂಪಸ್ಸಿನ ಪಿಜಿ ಸಭಾಂಗಣದಲ್ಲಿ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಲಪ್ಪ ಪ್ರತಿಷ್ಠಾಪನದ ಸಂಯುಕ್ತಾಶ್ರಯದಲ್ಲಿ ಇಂಜಿನಿಯರಿಂಗ್ ಮತ್ತು ಪ್ರಥಮ ದರ್ಜೆ ಕಾಲೇಜಿನ ಬೌದ್ಧಿಕ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಶನಿವಾರ ಹಮ್ಮಿಕೊಂಡಿದ್ದ ಯುವ ಸಬಲೀಕರಣ ಮತ್ತು ಉದ್ಯಮಶೀಲತೆ ಹಾಗೂ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ದೇಶದ ಆರ್ಥಿಕ ಸ್ಥಿತಿಗಳ ಉನ್ನತೀಕರಣಕ್ಕೆ ಕೌಶಲ್ಯ ಮತ್ತು ಉದ್ಯಮಶೀಲತೆ ಲಾಭದಾಯಕವಾಗಿದೆ ಎಂದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಲವಾರು ಯೋಜನೆಗಳು ಇಂದಿನ ಯುವ ಜನತೆಗಾಗಿ ಇದ್ದು ಈ ಯೋಜನೆಗಳ ಬಗ್ಗೆ ಕುಲಂಕುಷವಾಗಿ ತಿಳಿದುಕೊಂಡು ಮುನ್ನಡೆದರೆ ನಿಮ್ಮ ಭವಿಷ್ಯ ಭದ್ರ ಬುನಾದಿಯಾಗಬಲ್ಲದು ಎಂದು ಹೇಳಿದರು ಯುವ ಸಬಲೀಕರಣ ಅಂತೇಳಿ ಯೂತ್ ಎಂಪವರ್ಮೆಂಟ್ ಅಂತೇಳಿ ಒಂದು ನಿಶ್ಚಿತ ರೂಪದಲ್ಲಿ ಏನಾದರೂ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಹೊರಟಿದ್ವಿ ನಮ್ಮ ಉದ್ದೇಶ ನಾರ್ಮಲಿ ಫೈನಲ್ ಇಯರ್ಗೆ ಸ್ಟೂಡೆಂಟ್ಸ್ಗಳು ಬಂದಾಗ ವೆನ್ ದೇ ರೀಚ್ ಫೈನಲ್ ಸೆಮಿಸ್ಟರ್ ನಾವು ಪ್ರೆಷರ್ ಬಿಲ್ಡ್ಸಾಗಬೇಕು ಎಸ್ಪೆಷಲಿ ಫ್ರಮ್ ದರ್ ಪೇರೆಂಟ್ಸ್ ಫ್ಯಾಮಿಲಿ ಮೆಂಬರ್ಸ್ ನೈಬರ್ಸ್ ದೆನ್ ದ ಫ್ರೆಂಡ್ಸ್ ಇನ್ ದ ಕ್ಲಾಸ್ ದೆನ್ ದ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಪ್ರೊಫೆಸರ್ಸ್ಗಳ ಕಡೆಯಿಂದ ಅವ್ರಿಗೆ ಪ್ರೆಷರ್ ಆಟೋಮೆಟಿಕಲಿ ಬಿಲ್ಡ್ ಆಗ್ತಾ ಹೋಗುತ್ತೆ ಅದರಲ್ಲೂ ಮದರು ತಾಯಿ ಕಡೆಯಿಂದ ಶುರುವಾಗ್ತದೆ ಏನು ನೋಡೋಕ್ಕೆ ನಮ್ಮ ಪಕ್ಕದ ಮನೆ ಕಲ್ಪನೆಗೆ ಈಗಾಗಲೇ ಆಸ್ಟ್ರೇಲಿಯಾದಿಂದ ಒಂದೇನೋ ವೀಸಾ ಬಂದುಬಿಟ್ಟಿದೆ ಅಂತೆ ಹೈಯರ್ ಎಜುಕೇಷನ್ಗೆ ನೀನು ಏನು ಮಾಡ್ತಿದ್ದೀಯಾ ಅಥವಾ ಇಲ್ಲಿ ವಂದನ ನಮ್ಮ ತಂಗಿ ಮಗಳು ಆಕೆಗೆ ಲೂಸಿಯಾನಾ ಸ್ಟೇಟ್ ಯೂನಿವರ್ಸಿಟಿಯಿಂದ ಆಫರ್ ಲೆಟರ್ ಬಂದುಬಿಟ್ಟಿದೆ ಅಂತೆ ನೀನು ಅಪ್ಲೈ ಮಾಡಿದ್ದ ಯೂನಿವರ್ಸಿಟಿಗೆ ಯಾವ್ದಾದ್ರು ಓವರ್ಸೀಸ್ ಎಜುಕೇಷನ್ಗೆ ಹೈಯರ್ ಎಜುಕೇಷನ್ಗೆ ಅಪ್ಲೈ ಮಾಡಿದ್ದೀರ ಸಿಡಾಕ್ ಸಂಸ್ಥೆಯ ಜಂಟಿ ನಿರ್ದೇಶಕ ಅಶ್ವಿನ್ ಮಾತನಾಡಿ ಉದ್ದಿಮೆ ಮಾಡಬೇಕೆಂದರೆ ಅವರಲ್ಲಿ ಉದ್ಯಮಶೀಲತೆ ಇರಬೇಕು ಆಗ ಮಾತ್ರ ಉದ್ದಿಮೆಯಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಐಟಿ ಡೀನ್ ಡಾಕ್ಟರ್ ಕೆ ಕರುಣಾಕರ್ ಇನ್ಕ್ಯಾಬ್ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕ ಪ್ರಕಾಶ್ ಎಚ್ಸಿಎಲ್ನ ಪವನ್ ಶರ್ಮಾ ಜಿಲ್ಲಾ ಉದ್ಯೋಗ ಮತ್ತು ತರಬೇತಿ ಇಲಾಖೆ ಅಧಿಕಾರಿ ಕೆ ಶ್ರೀನಿವಾಸ್ ಮತ್ತಿತರರು ಭಾಗವಹಿಸಿದರು ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಆಕೆಗೆ ಹಿಂದಿಲ್ಲ ಮುಂದಿಲ್ಲ ವರ್ಷಗಳ ಹಿಂದೆ ಊರಿಂದ ಊರಿಗೆ ಬಂದು ರಸ್ತೆ ಪಕ್ಕದಲ್ಲಿದ್ದ ಪಾಳು ಬಿದ್ದ ಶೆಡ್ ಒಂದರಲ್ಲಿ ಸ್ವಾಭಿಮಾನದ ಬದುಕು ಬದುಕುತ್ತಿದ್ಲು ಏನಾಯ್ತೋ ಏನೋ ಆಕೆ ಶವವಾಗಿ ಬಾವಿಯಲ್ಲಿ ತೇಲಿದ್ದಾಳೆ ಇಂತಹ ಮನಕುಲುಕುವ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಈ ವರದಿ ನೋಡಿ ಚಿಕ್ಕಬಳ್ಳಾಪುರ ತಾಲೂಕಿನ ಗಂಗನಮಿದ್ದೆ ಗ್ರಾಮಕ್ಕೆ ಕಳೆದ 10 ವರ್ಷಗಳ ಹಿಂದೆ ಅನಾಥಳಾಗಿ ಬಂದಿದ್ದ 80 ವರ್ಷದ ವೃದ್ಧೆ ಗೌರಮ್ಮ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ ಅಂದಹಾಗೆ ಈ ಗೌರಮ್ಮ ಗ್ರಾಮದಲ್ಲಿ ಮನೆ ಕೆಲಸ ಹಾಗೂ ಕೂಲಿ ಕೆಲಸ ಮಾಡಿಕೊಂಡು ಗ್ರಾಮದ ಹೊರವಲಯ ಶೆಡ್ನಲ್ಲಿ ಜೀವನ ಸಾಗಿಸುತ್ತಿದ್ದಳು ಆದರೆ ಕಳೆದ 3 ದಿನಗಳಿಂದ ಗೌರಮ್ಮ ಗ್ರಾಮದಲ್ಲಿ ಕಾಣದಿದ್ದಾಗ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದ್ದವು ಶೆಡ್ ಪಕ್ಕದ ಪಾಳು ಬಿದ್ದ ಬಾವಿಯಲ್ಲಿ ಗೌರಮ್ಮನ ಮೃತದೇಹ ಪತ್ತೆಯಾಗಿದ್ದು ಜೀವನದಲ್ಲಿ ಜಿಗುಪ್ಸೆಗೊಂಡು ಸಾವಿಗೆ ಶರಣಾಗಿದ್ದಾಳೆ ಅಂತ ಅನುಮಾನಗಳು ಮೂಡಿವೆ
ಇದ್ದಾಳೆ. ಮನೆ ಕೆಲಸಗಳು ತೋಟ ಕೆಲಸಗಳು ಹೋಗಿ ಬರೋಳು ಅಷ್ಟು ಮಾತ್ರ ನಾವು ನೋಡಿದ್ದೀವಿ. ಎಷ್ಟು ವಯಸ್ಸು ಆಗಿರ್ಬೋದು? ಸುಮಾರು 80 ಮೇಲೆ ಆಗಿದೆ. ಏನು ಕೆಲಸ ಮಾಡ್ತಿದ್ರು? ಇದೇ ಮನೆಗಳ ಕೆಲಸ, ಅದು ತಪ್ಪಿದ್ರೆ ತೋಟಗಳ ಕೆಲಸ. ಅಲ್ಲ, ಇವ್ರಿಗೆ ಮಕ್ಕಳು ಮರಿ ಯಾರೂ ಇಲ್ವಾ? ಯಾರೂ ಇಲ್ಲ. ಏನು ಹೆಸರು? ಗೌರಮ್ಮ. ಎಲ್ಲಿ ಇದ್ದಿದ್ದೆ? ಎಲ್ಲಿ ಅಯ್ಯಮ್ಮ? ಇದೇ ಶೆಡ್ಡಲ್ಲಿ. ಯಾರು ಶೆಡ್ಡು? ಶೆಡ್ಡು ದೇವಳ್ಳು ಸಂತೋಷ್ ಅಂತ ಹೇಳ್ಬಿಟ್ಟು ಕಂದಾರ್ ಬಾಕಲು, ಅವ್ರಿಗೀಗ ಬೆಂಗಳೂರಲ್ಲಿ ವಾಸವಾಗಿದ್ದಾರೆ. ಇನ್ನು ಮಹಿಳೆಗೆ ಹಿಂದೂ ಮುಂದೆ ಯಾರೂ ಇಲ್ಲದೆ ಮತ್ತೆ ಅನಾಥವಾಗಿದ್ದ ಮಹಿಳೆಯ ಮೃತದೇಹ ಎಲ್ಲರ ಮನ ಕಲುಕುವಂತಿತ್ತು. ಇನ್ನು ಮಹಿಳೆಯ ಶವದ ಬಗ್ಗೆ ಮಾಹಿತಿ ಪಡೆದ ಚಿಕ್ಕಬಳ್ಳಾಪುರ ನಗರಸಭೆಯ 6ನೇ ವಾರ್ಡಿನ ಸದಸ್ಯ ಸತೀಶ್ ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಕಾನೂನಿನ ಅನ್ವಯ ಮೃತದೇಹವನ್ನು ಹೊರತೆಗೆದು ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರಿಸಲಾಗಿತ್ತು. ನಂತರ ವಿಧಿವಿಧಾನಗಳಂತೆ ಶವ ಸಂಸ್ಕಾರವನ್ನು ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ನೋಡಿದ ತಕ್ಷಣ ಗೌರಮ್ಮ ಅಂತ ಹೇಳಿದ್ರು. ಇಲ್ಲಿ ಗೌರಮ್ಮ ಅಂತ ಹೇಳಿದ ತಕ್ಷಣ ಆಯಿತು ಅಂತೇಳಿ ಎಂಕ್ವೈರಿ ಮಾಡಿದ್ವಿ, ಎಲ್ಲರೂ ಯಾರೂ ಇಲ್ಲ ಅಂತ ಹೇಳಿದ್ರು. ಅದನ್ನ ಇವಾಗ ನಮ್ಮ ಪೊಲೀಸರ ಮುಖಾಂತರ ಅಲ್ಲಿ ಸಾಹೇಬ್ರಿಗೆ ಹೊನ್ನೇಗೌಡ ಸಾಹೇಬ್ರಿಗೂ ಫೋನ್ ಮಾಡಿ ಹೇಳಿದ್ವಿ, ಎಲ್ಲರೂ ಕಳಿಸಿದ್ದಾರೆ, ಬಂದಿದ್ದಾರೆ. ಬಂದುಬಿಟ್ಟು ಎಲ್ಲ ನಾವೇ ಶವ ಸಂಸ್ಕಾರ ಎಲ್ಲ ನಾವೇ ಮಾಡಿಬಿಡ್ತೀವಿ, ಅನಾಥ ಶವ ಅಂತ ಹೇಳ್ತಾ ಇದ್ದಾರೆ. ಅವ್ರ ಪೈಕಿ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವಾಗೆಲ್ಲ ಡಾಕ್ಟ್ರು ಬರ್ತಾರೆ, ಅವ್ರ ಕಾನೂನು ಪ್ರಕಾರ ಏನಿದೆಯೋ ಅದು ಮಾಡಿಬಿಟ್ಟು ಆಮೇಲೆ ಅದನ್ನ ಮುಂದೆ ಶವ ಸಂಸ್ಕಾರ ಏನು ಬೇಕೋ ಅದು ಮಾಡಿಬಿಡ್ತೀವಿ ಸರ್ ನಾವೇ. ಇನ್ನು ಗ್ರಾಮದಲ್ಲಿ ಮನೆ ಕೆಲಸ ಮಾಡಿಕೊಂಡು ಗ್ರಾಮಸ್ಥರ ಮನೆ ಮಾತಾಗಿರುವ ಗೌರಮ್ಮ ಅನುಮಾನಾಸ್ಪದ ಸಾವು. ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸದ್ಯ ಅನಾಥ ಮಹಿಳೆಯು ಆತ್ಮಹತ್ಯೆ ಮಾಡಿಕೊಂಡಿದ್ದಾರ ಅಥವಾ ಯಾರಾದರೂ ಕೊಲೆ ಮಾಡಿ ಪಾಳು ಬಿದ್ದ ಬಾವಿಗೆ ಎಸೆದು ಬೀಸಾಡಿದ್ರ ಎಂಬುದು ತನಿಖೆಯಲ್ಲಿ ತಿಳಿದು ಬರಬೇಕಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿ ಮಂಚಲದೊರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಚ್ಚವೀರನಹಳ್ಳಿ ಗ್ರಾಮದಲ್ಲಿ ರಾಜೀನಾಮೆ ಪರ್ವ ಮುಂದುವರೆದಿದೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ರಂಗಸ್ವಾಮಿ ಮಾತನಾಡಿ, ಶಾಸಕ ಶ್ರೀನಿವಾಸ್ ಹಾಗೂ ಅವರ ತಂದೆ ಮೂಲತಃ ಕಾಂಗ್ರೆಸ್ ಪಕ್ಷದವರೇ. ಬಹಳ ಪೂರ್ವ ಕಾಲದಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದು ಶಾಸಕರಾಗಬೇಕಿದ್ದ ಶ್ರೀನಿವಾಸ್ಗೆ ಕೆಲವರು ಕಾಲು ಎಳೆದು ಟಿಕೆಟ್ ತಪ್ಪಿಸಿದ್ದರು. ನಂತರ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಪಡೆದು ದೇವೇಗೌಡರ ಜೆಡಿಎಸ್ ಪಕ್ಷಕ್ಕೆ ಸೇರಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಜನರ ಮತ ಪಡೆದು ರಾಜ್ಯಕ್ಕೆ ಮೋಸ ಮಾಡಿದ್ದಾರೆ. ಈಗಲಾದರೂ ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತಿರುವುದು ಸಂತೋಷ ತಂದಿದೆ ಮತ್ತು ಟಿಕೆಟ್ ಅವರಿಗೆ ಸಿಗುತ್ತದೆ ಎಂದು ತಿಳಿಸಿದ್ರು. ವಾಸಣ್ಣವರು ಅವರು ಮೂಲತಃ ಕಾಂಗ್ರೆಸ್ಸಲ್ಲಿ ಬೆಳೆದಂಥವರು, ಅವರ ವೈಯಕ್ತಿಕ ಅವರ ಒಂದು ಎಬಿಲಿಟಿಯಿಂದನೇ ಜನತಾ ದಳ ಅಂತೇಳಿ ಗುಬ್ಬಿನಲ್ಲಿ ಕಟ್ಕೊಂಡ್ರು. ಗುಬ್ಬಿನಲ್ಲಿ ಯಾವತ್ತೂ ಬರ್ತಿರಲಿಲ್ಲ ಅದು. ಹಾಗಾಗಿ ಆ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಸುಮಾರು ಈ ನನ್ನ ಪಂಚಾಯತಿ ಈ ಪಂಚಾಯತಿನಲ್ಲಿ ಇವತ್ತು 150-200 ಜನ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದನ್ನು ನಿಮ್ಮ ಎದುರಿಗೆ ನೀವೇ ನೋಡಿದ್ದೀರಿ. ಎಲ್ಲ ಪತ್ರಗಳು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಗೊತ್ತಿರ ಅಂತ ವಿಚಾರ. ಗ್ಯಾರಂಟಿ ಗೆಲ್ತಾರೆ, ಜನ ಬೆಂಬಲ ಗ್ಯಾರಂಟಿ ಅವ್ರಿಗೆ ಸಿಗ್ತದೆ. ವಾಸಣ್ಣವ್ರು ಗೆದ್ದೇ ಗೆಲ್ತಾರೆ, ಮತ್ತೆ MLA ಆಗಿ ಬರ್ತಾರೆ ಅಂತಕ್ಕಂಥ ನಂಬಿಕೆ ಸಂಪೂರ್ಣವಾಗಿದೆ. ಇನ್ನು JDS ಅಧ್ಯಕ್ಷ ಲಿಂಗರಾಜು ಮಾತನಾಡಿ, ಶಾಸಕ ಶ್ರೀನಿವಾಸ್ ಗುಬ್ಬಿ ತಾಲೂಕಿನಲ್ಲಿ ಉತ್ತಮ ಸಂಘಟನೆಯನ್ನ ಮಾಡುವ ಮೂಲಕ ಪ್ರತಿ ಬಾರಿಯೂ ತಾಲೂಕಿನಲ್ಲಿ JDS ಪಕ್ಷ ವಿಜಯ ಸಾಧಿಸುತ್ತಿತ್ತು. ಆದರೆ ಈ ಬಾರಿ ಯಾರಿಗೂ ಮಾಹಿತಿ ಇಲ್ಲದಂತೆ ಇನ್ನೊಬ್ಬ ವ್ಯಕ್ತಿಯನ್ನ ತಂದು JDS ಪಕ್ಷಕ್ಕೆ ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ರಾಜೀನಾಮೆ ಸಲ್ಲಿಸುತ್ತಿದ್ದೇವೆ ಎಂದರು. ನಾವು ಅವರು ನಮ್ಮ ಭಾಗಕ್ಕೆ SR ಶ್ರೀನಿವಾಸ್ ಬಂದಂತ ದಿನದಿಂದಲೂ ಅವರಿಗೆ ಬೆಂಬಲಿಸಿ ಬಂದಿದ್ದೀವಿ. ಕಾಂಗ್ರೆಸ್ನರು ಆಗಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಮೇತ ನಮ್ಮ ವಾಸಣ್ಣ ಅಂದ್ರೆ ಭಾರಿ ಗುರುತು ಸರ್. ಕಾಂಗ್ರೆಸ್ ಕಾರ್ಯಕರ್ತರು ಸಮೇತ ನಮ್ಮ ವಾಸಣ್ಣವ್ರಿಗೆ ಓಟ್ ಹಾಕಿದ್ದಾರೆ. ಮುಂದಿನ ಸಮೇತ ವಾಸಣ್ಣವ್ರು ಕಾಂಗ್ರೆಸ್ಗೆ ಬರೋದ್ರೆ ನಮ್ಮ JDS-ನವರೆಲ್ಲ ಸೇರಿ ಸಂಪೂರ್ಣ ರಾಜೀನಾಮೆ ಕೊಟ್ಟಿದ್ದೀವಿ. ಇವತ್ತು 150-200 ಜನ ನಾವು ವಾಸಣ್ಣವರ ವ್ಯಕ್ತಿತ್ವ ನೋಡಿ, ಅವರ ಭಾವನೆ ನೋಡಿ ಇವತ್ತೆಲ್ಲ ನಮ್ಮ ಪಂಚಾಯತಿಯಿಂದ ಸಾಮೂಹಿಕ ರಾಜೀನಾಮೆ ಕೊಟ್ಟು, ನಾನು ಹೋಬಳಿ ಅಧ್ಯಕ್ಷ ಆಗಿದ್ದಂಥವನು, 20 ವರ್ಷದಿಂದಲೂ JDS-ನಾಗ ಇದ್ದಂಥನು, ಇವತ್ತು ಸಾಮೂಹಿಕ ರಾಜೀನಾಮೆ ಕೊಟ್ಟು ನಮ್ಮ ವಾಸಣ್ಣವ್ರ ಬಳಗಕ್ಕೆ ಸೇರ್ಪಡೆ ಆಗ್ತಾ ಇದ್ದೀನಿ. ವಾಸಣ್ಣವ್ರು 100%-100% ಮುಂದಿನ MLA ಅವರೇ. ಇನ್ನು ಇದೇ ಸಂದರ್ಭದಲ್ಲಿ ಉಚ್ಚಾಟಿತ ತಾಲೂಕು ಅಧ್ಯಕ್ಷ ಗುರು ರೇಣುಕಾರಾಧ್ಯ, ಯುವ ಘಟಕದ ವೆಂಕಟೇಶ್, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯೆ ಕರಿಯಮ್ಮ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ KT ರಾಜು, ಅಧ್ಯಕ್ಷೆ ಸಿದ್ದಗಂಗಮ್ಮ ಹಾಗೂ ಮುಖಂಡರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ತುಮಕೂರಿನ ಸಿದ್ದಗಂಗಾ ಮಠದ ವಸ್ತು ಪ್ರದರ್ಶನದ ಆವರಣದಲ್ಲಿ ನಡೆಯುತ್ತಿರುವ ಬೆಂಗಳೂರು ವಿಭಾಗದ ಮಠದ ವೀರಶೈವ ಲಿಂಗಾಯತರ ಸಮಾವೇಶದ ಪ್ರಯುಕ್ತ ವಾಣಿಜ್ಯ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತ ವರದಿ ಇದೆ ನೋಡಿ. ಈ ವಾಣಿಜ್ಯ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದಲ್ಲಿ ಸಾಕಷ್ಟು ಮಳಿಗೆಗಳು ಪಾಲ್ಗೊಂಡಿದ್ದು ಸಾವಿರಾರು ಮಂದಿ ಈ ವಸ್ತು ಪ್ರದರ್ಶನ ವೀಕ್ಷಿಸಿ ಸಾಕಷ್ಟು ಮಾಹಿತಿ ಪಡೆದುಕೊಂಡರು.
5000ಕ್ಕೂ ಹೆಚ್ಚು ಮಂದಿ ಈ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದ್ದಾರೆ ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ವಿಭಾಗದ ಅಧ್ಯಕ್ಷ ಶ್ರೀಕಂಠಸ್ವಾಮಿ ತಿಳಿಸಿದರು. ವೀರಶೈವ ಮಹಾಸಭಾದ ಬೆಂಗಳೂರು ವಿಭಾಗದ ರೆವಿನ್ಯೂ ಡಿಸ್ಟ್ರಿಕ್ಟ್ಸ್ 9 ಜಿಲ್ಲೆಗಳ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಇಲ್ಲಿ ನಾವು ಸುಮಾರು ಸ್ಪೆಷಲ್ ಅಟ್ರಾಕ್ಷನ್ ಅಂತ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಡಿವಿಷನ್ ವತಿಯಿಂದ ಒಂದು 30 ಸ್ಟಾಲ್ಗಳನ್ನು ಅರೇಂಜ್ ಮಾಡಿದ್ದೀವಿ. 30 ಸ್ಟಾಲ್ನಲ್ಲಿ ಎಲ್ಲ ಥರದ ನಮ್ಮ ಸಮಾಜದ ಎಲ್ಲ ವರ್ಗಗಳಿಗೂ ಹೆಲ್ಪ್ ಆಗೋ ಥರ ಶೋರೂಮ್, ಟ್ರ್ಯಾಕ್ಟರ್ ಶೋರೂಮ್ ಆಗಲಿ ಅಥವಾ ಕಾರ್ ಶೋರೂಮ್ನವರು, ಆಮೇಲೆ ಸಣ್ಣ ವ್ಯಾಪಾರಸ್ಥರು ಈ ಪುಸ್ತಕ ಮಾರೋರಿಂದ ಹಿಡಿದು ತಿಂಡಿ ವ್ಯಾಪಾರಿಗಳು ಎಲ್ಲರಿಗೂ ಒಂದು ಸ್ಟಾಲ್ ವ್ಯವಸ್ಥೆ ಮಾಡಿ ಒಂದು ಎಕ್ಸಿಬಿಷನ್ನ ಕಂಡಕ್ಟ್ ಮಾಡಿದ್ದು ತುಂಬ ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ಇನಾಗ್ರೇಷನ್ ಆಗಿದೆ. ಇನಾಗ್ರೇಷನ್ಗೆ ಕಿರಣ್ ಕುಮಾರ್ ಅವರ ಕಡೆಯಿಂದ ಇನಾಗ್ರೇಷನ್ ಆಯಿತು. ಕಾರ್ಯಾಗಾರವನ್ನು ಉದ್ಘಾಟಿಸಲು ಆಗಮಿಸಿದ್ದ ಮಾಜಿ ಸಚಿವ ಈಶ್ವರ್ ಖಂಡ್ರೆ ಅವರು ಈ ವಸ್ತು ಪ್ರದರ್ಶನದ ಮಳಿಗೆಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕೈಗಾರಿಕೋದ್ಯಮಿಗಳು ಪಾಲ್ಗೊಂಡಿದ್ದರು. ಸಮಾವೇಶಕ್ಕೆ ಆಗಮಿಸಿದ್ದ ಸಹಸ್ರಾರು ಮಂದಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವೀರಶೈವ ಮತ್ತು ಲಿಂಗಾಯತ ಎರಡು ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ ಈ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಅಗತ್ಯವಾಗಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟಪಡಿಸಿದರು. ತುಮಕೂರಿನ ಸಿದ್ಧಗಂಗಾ ಮಠದ ವಸ್ತು ಪ್ರದರ್ಶನದ ಆವರಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಬೆಂಗಳೂರು ವಿಭಾಗ ಮಟ್ಟದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿದರು. ವೀರಶೈವ ಮತ್ತು ಲಿಂಗಾಯತ ಪ್ರತ್ಯೇಕವೆಂಬ ಭಾವನೆ ಮೂಡಿತ್ತು. ಈ ಗೊಂದಲವನ್ನು ವೀರಶೈವ ಮಹಾಸಭಾದವರು ನಿವಾರಿಸಿ ವೀರಶೈವ ಲಿಂಗಾಯತ ಎರಡೂ ಒಂದೇ ಎಂದು ಹೇಳುವ ಮೂಲಕ ಗೊಂದಲ ನಿವಾರಿಸಿದರು. ಇದೇ ಜಗತ್ತಿಗೆ ಸಾಮಾಜಿಕ ನ್ಯಾಯ ನೀಡಿದ್ದು ವೀರಶೈವ ಲಿಂಗಾಯತ ಸಮಾಜವೆಂದು ಹೇಳಿ ಈ ಸಮಾಜದ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು. ಯುವ ಜನಾಂಗವು ದುಶ್ಚಟಗಳಿಂದ ದೂರವಾಗಿ ಮುಖ್ಯವಾಹಿನಿಗೆ ಬರಬೇಕೆಂದು ಈಶ್ವರ್ ಖಂಡ್ರೆ ಕರೆ ನೀಡಿದರು. ಮಹಿಳೆಯರ ಮೇಲೆ ದೌರ್ಜನ್ಯ, ವರದಕ್ಷಿಣೆ ಕಿರುಕುಳ, ಅತ್ಯಾಚಾರಗಳು ಹೆಚ್ಚಾಗುತ್ತಿರುವುದಕ್ಕೆ ಆತಂಕ ವ್ಯಕ್ತಪಡಿಸಿದರು. ಅಮೆರಿಕ ಇರ್ಬೋದು, ಜಪಾನ್ ಇರ್ಬೋದು, ಯುಕೆ ಇರ್ಬೋದು, ಅಲ್ಲಿಯೂ ಸಹಿತ 20ನೇ ಶತಮಾನದವರೆಗೆ ಮಹಿಳೆಯರಿಗೆ ಮತದಾನ ಹಕ್ಕಿರಲಿಲ್ಲ. ನಮ್ಮಲ್ಲಂತೂ ಮಹಿಳೆಯರಿಗೆ ಮಹಾದೇವಿ ಅಂತಲೇ ನಾವು ಬಹಳ ಪೂಜನೀಯ ಸ್ಥಾನದಲ್ಲಿ ಇಕ್ಕಿದ್ವಿ. ಆದರೂ ಮುಂದೆ ನಾವು ನೋಡ್ತಾ ಇದ್ದೀವಿ, ಭ್ರೂಣಹತ್ಯೆ ಆಗ್ತದೆ, ವರದಕ್ಷಿಣೆ ಸಾವು ಆಗ್ತದೆ, ಬಲಾತ್ಕಾರ ಆಗ್ತದೆ, ಲೈಂಗಿಕ ದೌರ್ಜನ್ಯ ಆಗ್ತದೆ, ಅಸಮಾನತೆ ಇದೆ. ಇವತ್ತು ಇವೆಲ್ಲವನ್ನು ಬರೀ ಹೇಳಿಕೆಗಳಿಂದ, ಕಾನೂನು ಮಾಡೋದ್ರಿಂದ ಇವತ್ತು ಸಮಾನತೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಹಿಂದೆ ಬಸವಣ್ಣನವರು ಇವತ್ತು ಅನುಭವ ಮಂಟಪದಲ್ಲಿ ಇದು ಮೊದಲನೇ ಪ್ರಥಮ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ. ಅಕ್ಕಮಹಾದೇವಿ ಇಟ್ಕೊಂಡು, ನಾಗಲಾಂಬಿಕೆ ಇಟ್ಕೊಂಡು ಅನೇಕ ಜನ, ಸುಮಾರು 30ರಿಂದ 100 ಜನ ಮಹಿಳಾ ಇವತ್ತು ಏನು ಕವಿಯತ್ರಿಗಳಿದ್ದರು ಅನ್ನುವಂಥದ್ದು ಅನೇಕ ವಚನಗಳು ಬರೆದಂಥದ್ದು ಸಾಕ್ಷಿ. ಅಂದರೆ ಪ್ರಪ್ರಥಮವಾಗಿ ಮಹಿಳೆಯರಿಗೆ ಯಾರಾದರೂ ಇವತ್ತು ಸಮಾನತೆ ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಲಿಂಗಾಯತ ವೀರಶೈವ ಸಮುದಾಯ ಬಸವನವರ ಕಾರ್ಯದಲ್ಲಿ ಅಂತೇಳಿ ನಾವು ಬಹಳ ಹೇಳಬೇಕು. ಆ ನಿಟ್ಟಿನಲ್ಲಿ ಯುವಕರ ಒಂದು ಇವತ್ತು ಏನು ಕಾರ್ಯಾಗಾರ ಘೋಷಣೆ ನಡೀತಾ ಇದೆ, ಮಹಿಳೆಯರ ಘೋಷಣೆ ನಡೀತಾ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ, ಅನೇಕ ಜನ. ಪವಿತ್ರ ಕ್ಷೇತ್ರವಾದ ಸಿದ್ಧಗಂಗಾ ಮಠದಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಸಮಾವೇಶ ನಡೆಯುತ್ತಿದ್ದು ಇದಕ್ಕಾಗಿ ಶ್ರಮಿಸುತ್ತಿರುವ ಎಲ್ಲಾ ಮುಖಂಡರುಗಳನ್ನು ವೀರಶೈವ ಸಭಾದ ರಾಜ್ಯ ಘಟಕದ ಕಾರ್ಯದರ್ಶಿ ಎಂಎನ್ ಶ್ರೀಧರ್ ಅವರು ಪ್ರಶಂಸಿಸಿ ಅಭಿನಂದಿಸಿದರು. ವೀರಶೈವ ಲಿಂಗಾಯತರು ಧಾರ್ಮಿಕ ಆಚರಣೆಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದೆಂದು ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮಿಗಳು ಕರೆ ನೀಡಿದರು. ಪೋಷಕರು ಸಹ ಮಕ್ಕಳಿಗೆ ಸಂಸ್ಕಾರ ಮತ್ತು ಶಿಕ್ಷಣವನ್ನು ಕಲಿಸಬೇಕೆಂದು ಕೋರಿದರು. ಈಗಾಗಲೇ ಈಶ್ವರ ಖಂಡ್ರೆ ಅವರು ಆದ್ಯಂತವಾಗಿ ಮುಂದಿನ ಚಿಂತನೆಗಳನ್ನು ಕುರಿತು ಸಾಕಷ್ಟು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಆನೆಗಳ ಕುಮಾರ ಮಹಾಸ್ವಾಮಿಗಳವರು ಬಹಳ ದೂರದೃಷ್ಟಿಯುಳ್ಳಂತಹ ಅವರ ದೂರದೃಷ್ಟಿಯ ಫಲವಾಗಿ ಈ ಸಂಸ್ಥೆ ಪ್ರಾರಂಭವಾಗಿದ್ದು ಶತಮಾನಗಳನ್ನು ಕಳೆದಿರುವಂತಹದ್ದು. ಆ ಜ್ಯೋತಿ ಯಾವತ್ತೂ ಉರಿತಾ ಇದೆ ಅನ್ನೋದಕ್ಕೆ ಇವತ್ತಿನಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ಸಾಕ್ಷಿಯಾಗಿರುವಂತಹದ್ದು. ಪೂಜ್ಯ ಆನಂದ ಕುಮಾರ ಮಹಾಸ್ವಾಮಿಗಳಲ್ಲಿ ಇದ್ದಂತಹ ಎರಡು ದೃಷ್ಟಿ ಏನಪ್ಪ ಅಂದರೆ ಸಮಾಜದ ಐಕ್ಯತೆ, ಸಮಾಜದ ಏಳಿಗೆ, ಎರಡೇ ಅವಸರಾಗಿದ್ದಂತಹದ್ದು. ಅದಕ್ಕಾಗಿ ಅವರು ತಮ್ಮ ಇಡೀ ಬದುಕನ್ನು ಸಮಾಜಕ್ಕೆ ಅರ್ಪಣೆ ಮಾಡಿ ಈ ಸಮಾಜವನ್ನು ಕಟ್ಟುವಂತಹ ದೊಡ್ಡ ಸೇವಾ ಕಾರ್ಯವನ್ನು ಪೂಜ್ಯ ಆನಗಲ ಕುಮಾರ ಮಹಾಸ್ವಾಮಿಗಳವರು ಮಾಡಿಕೊಂಡು ಬಂದಂತಹ ಅದನ್ನು ಯಾವತ್ತೂ ಕೂಡ
ಮರ್ಯಾದೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿರುವಂತಹ ಕುರಿತ ಜವಾಬ್ದಾರಿ ಅದು ನಮ್ಮೆಲ್ಲರ ಮೇಲೆ ಇರುವಂತಹ. ಇನ್ನು ಈ ಕಾರ್ಯಕ್ರಮದಲ್ಲಿ ಮಹಾಸಭೆಯ ಹಿರಿಯ ಉಪಾಧ್ಯಕ್ಷ ಡಾಕ್ಟರ್ ಎನ್ ತಿಪ್ಪಣ್ಣ, ಪ್ರಧಾನ ಕಾರ್ಯದರ್ಶಿ ನಟರಾಜ್ ಸಾಗರನಹಳ್ಳಿ, ಟಿಟಿಡಿ ಸದಸ್ಯರಾದ ಎಂಎನ್ ಶಶಿಧರ್, ವೀರಶೈವ ನಗರ ಅಧ್ಯಕ್ಷ ಟಿಬಿ ಶೇಖರ್, ಅಧ್ಯಕ್ಷ ರಾಜಶೇಖರ್ ಸೇರಿದಂತೆ ಗಣ್ಯರನ್ನ ಗೌರವಿಸಲಾಯಿತು. ನಡೆದಾಡುವ ದೇವರಾದ ಶ್ರೀ 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 ಸಿದ್ಧಗಂಗಾ ಗುರುಗಳ ಸನ್ನಿಧಾನದಲ್ಲಿ, ಶಿವಕುಮಾರ ಸ್ವಾಮಿಗಳ ಸನ್ನಿಧಾನದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಬೆಂಗಳೂರು ವಿಭಾಗ ಮಟ್ಟದ ಕಾರ್ಯಾಗಾರ ನಡೀತಾ ಇದೆ. ಈ ಕಾರ್ಯಾಗಾರದಲ್ಲಿ ವಸ್ತು ಪ್ರದರ್ಶನ, ಕೃಷಿ ಬಗ್ಗೆ ವಿಚಾರಗಳು, ಯುವಕರ ಬಗ್ಗೆ ವಿಚಾರಗಳು, ಮಹಿಳಾ ಬಗ್ಗೆ ವಿಚಾರಗಳು, ಎಲ್ಲ ವಿಚಾರಗಳ ಗೋಷ್ಠಿ ಇರ್ತದೆ. ಎರಡು ದಿನ ಕಾರ್ಯಾಗಾರ ಇದು. ಎರಡು ದಿನದ ಕಾರ್ಯಾಗಾರ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಬೆಳಗ್ಗೆ ವಸ್ತು ಪ್ರದರ್ಶನದ ಉದ್ಘಾಟನೆ ಆಗಿದೆ. ಮೊದಲನೇ ಅವಧಿಯ ಉದ್ಘಾಟನಾ ಕಾರ್ಯಾಗಾರ ಅವಧಿಯ ಮುಗಿದಿದೆ. ಎರಡನೇ ಅವಧಿ ಕೃಷಿ ಅವಧಿ ನಡೀತಾ ಇದೆ. ಹೀಗೆ ಹಲವಾರು ಕಾರ್ಯಾಗಾರಗಳನ್ನ ಈ ಬೆಂಗಳೂರು ವಿಭಾಗದ ಮಹಾಸಭಾದ ಘಟಕದವರು ಹಮ್ಮಿಕೊಂಡಿದ್ದಾರೆ. ತುಮಕೂರು ಜಿಲ್ಲಾ ಘಟಕ ಇದಕ್ಕೆ ಅತ್ಯಂತ ಪ್ರೋತ್ಸಾಹದಿಂದ, ಹೆಮ್ಮೆಯಿಂದ ಯುವ ಘಟಕ, ಮಹಿಳಾ ಘಟಕ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ. ತುಮಕೂರು ಜಿಲ್ಲೆಯ ಜಿಲ್ಲಾ ಘಟಕಕ್ಕೆ, ಮಹಿಳಾ ಘಟಕಕ್ಕೆ, ಯುವ ಘಟಕಕ್ಕೆ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಮತ್ತು ರಾಜ್ಯ ಅಧ್ಯಕ್ಷರಿಗೆ ಧನ್ಯವಾದಗಳು ಹೇಳ್ಬಿಡ್ತೀನಿ. ಕ್ಯಾಮರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.